ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ಡಿಗ್ರಿ ಅಡ್ಮಿಷನ್ ಕುರಿತು ಸರ್ಕಾರ ಒಂದು ಮಹತ್ವದ ಮಾಹಿತಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ನ ಮಾಡಿ ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳು ಕೂಡ ಡೈಲಿ ಬರ್ತೋಗ್ತದೆ ನಂತರ ನಾವು ವಿಷಯಕ್ಕೆ ಬರೋದಾದರೆ ಇಲ್ಲಿ ಏನಂತ ಹೇಳ್ತಾರೆ ಅಂದರೆ ಇ ಇವತ್ತಿಂದ ಪದವಿ ಪ್ರವೇಶ ಪ್ರಕ್ರಿಯೆ ಆರಂಭವಾಗುತ್ತೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಅಂತೇಳಿ ತಿಳಿಸಿದ್ದಾರೆ ಆನ್ಲೈನಲ್ಲಿ ಮಾತ್ರ ಅರ್ಜಿ ಸಲ್ಲಿಸ್ಬೇಕು ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ ಇದು ನೀವು ಯಾವ ಕಾಲೇಜ್ ಸೇರ್ಕೊತಾರೋ ಅಲ್ಲಿ ನೋಡಿಕೊಡೋವಾಗಿರುತ್ತದೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರ ಸಾಲಿನ ಪದವಿ ಡಿಗ್ರಿ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ ಈಗ ನೀವು ಆನ್ಲೈನ್ ಮುಖಾಂತರವೇ ಪ್ರವೇಶವನ್ನು ಮಾಡಬೇಕು ಅಂತೇಳಿ ಶಿಕ್ಷಣ ಇಲಾಖೆ ಕೂಡ ತಿಳಿಸಿದೆ ರಾಜ್ಯದ ಎಲ್ಲ ಪದವಿ ಕಾಲೇಜುಗಳ ಪ್ರವೇಶವನ್ನು ಆನ್ಲೈನ್ ಮುಖಾಂತರ ನಡೆಸಬೇಕು ಎಂದು ಶಿಕ್ಷಣ ಇಲಾಖೆ ತಿಳಿಸಿದೆ ನಿಮ್ಮ ನಿಮ್ಮ ಕಾಲೇಜವರು ನೋಡ್ಕೋತಾರೆ ರಾಜ್ಯದ ಎಲ್ಲ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಪದವಿ ಕಾಲೇಜುಗಳು ಮತ್ತು ವಿಶ್ವವಿದ್ಯಾನಿಲಯವು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರ ಸಾಲಿನಿಂದ ಸಮಗ್ರ ವಿಶ್ವವಿದ್ಯಾಲಯ ಮತ್ತು ಕಾಲೇಜು ನಿರ್ವಾಹಕ ವ್ಯವಸ್ಥೆ ವೆಬ್ಸೈಟ್ ಮುಖಾಂತರ ಆನ್ಲೈನ್ ಮೂಲಕ ಮಾತ್ರವೇ ಪ್ರವೇಶ ಪ್ರಕ್ರಿಯೆ ನಡೆಸಬೇಕೆಂದು ಎಂದು ಕಾಲೇಜು ಶಿಕ್ಷಣ ಇಲಾಖೆ ಸೂಚನೆ ಮಾಡಿದೆ ನೀವು ಎಲ್ಲಿ ಅಡ್ಮಿಷನ್ ಹೋಗ್ತೀರ ಅಲ್ಲಿಗೆ ಹೋದರೆ ಸಾಕು ಅವರು ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ ನಿಮ್ಮನ್ನ ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗುತ್ತೆ ಇಲ್ಲಿ ಏನು ಹೇಳಿದಾರಂತೆ ಯೂನಿವರ್ಸಿಟಿ ವೆಬ್ಸೈಟ್ ಇರುತ್ತೆ ಮತ್ತು ಕಾಲೇಜು ನಿರ್ವಹಣಾ ವೆಬ್ಸೈಟ್ ಅಂತ ಎರಡು ಇರ್ತದೆ ಒಂದು ಯೂನಿವರ್ಸಿಟಿ ವೆಬ್ಸೈಟ್ ಮತ್ತು ಕಾಲೇಜು ನಿರ್ವಹಣಾ ವೆಬ್ಸೈಟ್ ಇವೆರಡೂ ಮೂಲಕ ನಿಮ್ಮನ್ನು ದಾಖಲಾತಿಯನ್ನು ಕೂಡ ಮಾಡಿಕೊಳ್ಳಲಾಗುತ್ತದೆ ಅಂತೇಳಿ ಅಧಿಕೃತ ಆದೇಶ ಸರ್ಕಾರದಿಂದ ಮಾಹಿತಿ ಕೂಡ ಬರ್ತಾ ಇದೆ ನಂತರ ಏನು ಹೇಳಿದ್ದಾರೆ ಅಂದರೆ ಕಾಲೇಜುಗಳಲ್ಲಿ ಲಭ್ಯವಿರುವ ಕೋರ್ಸ್ ಕಾಂಬಿನೇಷನ್ ಶುಲ್ಕಗಳ ವಿವರ ಮತ್ತು ವಿದ್ಯಾರ್ಥಿಗಳಿಗೆ ದೊರೆಯುವ ಸೌಲಭ್ಯಗಳು ಹಾಗೂ ಯು ಯು ಸಿ ಎಂ ಎಸ್ ವೆಬ್ಸೈಟ್ ವೆಬ್ಸೈಟ್ನ ಮಾಹಿತಿಯನ್ನು ಕಾಲೇಜಿನ ವೆಬ್ಸೈಟ್ನಲ್ಲಿ ಹಾಗೂ ಸೂಚನಾ ಫಲಕದಲ್ಲಿ ಕಡ್ಡಾಯವಾಗಿ ಪ್ರಕಟಿಸಬೇಕು ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಮ ಕಾಲೇಜು ಅಡ್ಮಿಷನ್ನು ಫೀಸು ಗೀಸದ ಬಗ್ಗೆ ಎಲ್ಲ ಮಾಹಿತಿ ಕೊಡಬೇಕು ಮತ್ತು ಯು 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 ಸಿ ಎಮ್ ಸಿ ಎಸ್ ವೆಬ್ಸೈಟ್ನಲ್ಲಿ ನಿಮ್ಮ ಕಾಲೇಜು ಬಗ್ಗೆ ಮಾಹಿತಿ ಕೊಡಬೇಕು ನಂತರ ನಿಮಗೆ ನೋಟಿಸ್ ಕೂಡ ಮಾಡಬೇಕು ಅಂತೇಳಿ ಅಧಿಕೃತ ಆದೇಶ ಮಾಡಿರುತ್ತಾರೆ